ಇಂಡಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು, ಬಿಸಿಎಂ ಹಾಸ್ಟೆಲ್ನಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಸ್ವಚ್ಛತೆ ಅಂತೂ ಮೊದಲೇ ಇಲ್ಲ, ಸಿಬ್ಬಂದಿಗಳಿದ್ರು ಬಾತ್ರೂಮ್ಗಳನ್ನ ವಿದ್ಯಾರ್ಥಿಗಳೇ ಕ್ಲೀನ್ ಮಾಡಬೇಕಂತೆ. ಇನ್ನು ವಿದ್ಯಾರ್ಥಿಗಳಿಗೆ ಸೆಕ್ಯೂರಿಟಿ ಅಂತೂ ಕೇಳಲೇಬೇಡಿ, ಯಾರಿಗೆ ಹೇಳಿದ್ರೆ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ, ವಾರ್ಡ್ ಮೇಡಮ್ಗೆ ಹೇಳಿದ್ರೆ ಉಡಾಫೆ ಮಾತು ಆಡಿ ಸುಮ್ಮನಾಗ್ತಾರೆ ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ತದನಂತರ ತಹಸೀಲ್ದಾರ್ ಅವರು ಹಾಳು ಹಂಪೆ ಆದ ಹಾಸ್ಟೆಲ್ಗೆ ಭೇಟಿ ನೀಡಿ ಈ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡುವುದಾಗಿ ಹೇಳಿದ್ದಾರೆ. ಊಟ ನಿಮ್ಮ ಟೈಮಿಂಗ್ ಎಷ್ಟು ಗಂಟೆ ಕೊಡ್ತಾರೆ ಹೇಳ್ರಿ, ಅದನ್ನ ಹೇಳ್ರಿ ಮೇಡಮ್. ಮೇಡಮ್ ನಾ ಹಿಡಿದು ಲೇಟ್ ಮಾಡಿ ಅಡಿಗೆ ಮಾಡಿಸ್ರಿ, ಅವರು 12:30 ಕಾಲೇಜ್ ಇದ್ದು ನಾಷ್ಟ ಮಾಡಿ ವಿಜಯಲಕ್ಷ್ಮಿ 10 ಗಂಟೆ ಊಟ ರೆಡಿ ಮಾಡಿ ಇಟ್ಟಿರ್ತಾರ್ರಿ, ಅವ್ರು ಬರೋದು 12:30 1 ಗಂಟೆ ಕಾಲೇಜಿಂದ ಬರ್ತಾರೆ, ಯಾವಾಗ ಊಟ ಕೊಡ್ತಾರೆ ಇಲ್ಲ ಸರ್ ನೋಡ್ರಿ. ಇದೇ ವೇಳೆ ಬಿಸಿಎಂ ವಿದ್ಯಾರ್ಥಿ ಮಾತನಾಡಿ, ನೀರಿನ ಸೌಲಭ್ಯ ಇದುವರೆಗೂ ಯಾರು ಸರಿ ಮಾಡಿಲ್ಲ, ವಾರ್ಡನ್ ಮೇಡಮ್ಗೆ ಕಾಲ್ ಮಾಡಿದ್ರೆ ರಜೆಯಲ್ಲಿದ್ದೀನಿ ಅಂತ ಹೇಳಿ ಸುಮ್ಮನಾಗ್ತಾರೆ. ಹಾಗಿದ್ರೆ ಈ ಸಮಸ್ಯೆಯನ್ನ ನಾವು ಯಾರಿಗೆ ಹೇಳ್ಕೊಳ್ಳೋಣ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಮ್ಮ ಹಾಸ್ಟೆಲ್ನಲ್ಲಿ ಬಹಳಷ್ಟು ತೊಂದರೆಗಳು ಉಂಟಾಗುತ್ತಿದ್ದಾವೆ. ಏನೆಂದರೆ ಮೊದಲಿನಿಂದನೂ ಈ ಬಿಲ್ಡಿಂಗಿಗೆ ಬಂದ ಹಿಡಿದೂ ನಮಗೆ ನೀರಿನ ಅವಶ್ಯಕತೆ ಒಟ್ಟೆ ಇಲ್ಲ. ನೀರು ಇವತ್ತು ಬೆಳಗ್ಗೆಯಿಂದನೂ ನೀರು ಇದ್ದಿತ್ತಿಲ್ಲ. ನಾವು ಇದನ್ನು ಎಲ್ಲರಿಗೂ ಹೇಳಿದ್ರೂ ಯಾರೂ ನಮ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ. ವಾರ್ಡನ್ ಮೇಡಮ್ ಕೂಡ ಹಾಗೆ ಮಾಡ್ತೀವಿ ತಗೋ ಒಂದಿನ ಒಂದಿನ ಅಡ್ಜಸ್ಟ್ ಮಾಡ್ಕೊ ಬರೀ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊ ಅಂತಾರೆ. ನಮಗೆ ನಾವು ಯಾರಿಗೆ ಹೇಳೋಣ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ನೀವು ಇದ್ದೀರಿ ಅಂತ ನಾವು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀವಿ. ನೀರಿನ ಸಮಸ್ಯೆ ಐತಿ, ಸ್ವಚ್ಛತೆ ಇಲ್ಲ, ಏನಾರೆ ಬಸ್ ಪ್ರಾಬ್ಲಮ್ ಐತಿ, ಏನ್ರಿ ಕ್ಲೀನ್ ಮಾಡಂದ್ರೆ ನಮ್ಗೆ ಮಾಡ್ಕೋರಿ, ನೀವೇ ಮಾಡ್ಕೋರಿ, ಬಾತ್ರೂಮ್ ಕ್ಲೀನ್ ಮಾಡಂದ್ರೆ ನಮ್ಗೆ ಮಾಡ್ಕೊಂತಾರೆ, ಆಮೇಲೆ ಜಾಡ್ಮಿ ಹೊಡಿಯತ್ತಂದ್ರೆ ನೀವೇ ಮಾಡ್ಕೋರಿ, ಏನಾಗ್ತದ ತಿಂಕ್ ಆಂಟಿ ಗೋಳಿಸೋದಕ್ಕೆ ನಮ್ಮ ಜೋಡಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಊಟದ ಟೈಮಿಂಗ್ ಯಾವಾಗ ಇರ್ತದೆ ಗೊತ್ತಿಲ್ಲ, ಬೆಳಿಗ್ಗೆ ಜಲ್ದಿನೇ ಊಟ ಮಾಡಿಬಿಡ್ತಾರೆ, ಊಟ ಅಡುಗೆ ಮಾಡಿ ಇಟ್ಬಿಡ್ತಾರೆ, ನಮಗಿದ್ರೆ ಮಧ್ಯಾಹ್ನ ಒಂದ್ರ ನಂತರನೇ ಊಟ ಕೊಡ್ತಾರೆ, ಅದು 6 ಹೋಗ್ಬಿಟ್ಟಿರ್ತದೆ, ನಾವು ಅದು ಹ್ಯಾಂಗೆ ತಿನ್ಬೇಕು, ಒಟ್ಟು ತಿನ್ನಕ್ಕೂ ಆಗಲ್ಲ, ಊಟಕ್ಕೂ ಇದು ಇಲ್ಲ. ಇಲ್ಲಿ ನೈಟ್ ಸೆಕ್ಯೂರಿಟಿ ಅಂತೂ ಒಬ್ಬಕ್ಕೆ ಆಂಟಿಗಿಟ್ಟಾರೆ, ನಮಗೆ ಅಲ್ಲಿ ಒಟ್ಟು ಸೆಕ್ಯೂರಿಟಿ ಅನ್ನೋದೇ ಇಲ್ಲ. ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗಕತ್ತದೆ, ಇದಕ್ಕೆಲ್ಲ ನೀವೇ ಸೊಲ್ಯೂಷನ್ ಕೊಡ್ಬೇಕು. ವಾರ್ಡನ್ ಮೇಡಮ್ ಸುನಂದ ಜಟ್ಕೊಂಡು ಬಜೆಟ್ ಇಲ್ಲ, ನಾವು ಕೈಲಿ ಹಾಕ್ತೀವಿ ಇಷ್ಟೇ ಬರ್ತದ ಹೇಳ್ತಾರ್ರಿ. ನಮಗೆ ಫಿಲ್ಟರ್ ನೀರಿನ ಮಷಿನ್ ಐತಿ, ಅದು ಮಷಿನ್ ಒಟ್ಟು ಖರಾಬ ಬಿಟ್ಟದ, ಅದು ಹೆಸರಿಗೆ ಫಿಲ್ಟರ್ ನೀರಿಂದು ಇದು, ಅದು ಅದ್ರೊಳಗೆ ಕ್ಲೀನೇ ನೀರು ಬರಲ್ಲ, ಕುಡಿಯಕ್ಕೆ ನೀರೇ ಪ್ರಾಬ್ಲಮ್ ಐತಿ. ಆಮೇಲೆ
ವಾರ್ಡನ್ ಕಂಪ್ಲೀಟ್ ಮಾಡ್ದಾಗ ವಾರ್ಡನ್ ಕಡೆಯಿಂದ ರೆಸ್ಪಾನ್ಸ್ ಹೆಂಗ ವಾಟರ್ ಇದೇ ರೀತಿ ಹೇಳ್ಕೊಂಡ್ ಬಂದ್ರಿ ಸರ್ ಯಾವಾಗಿಂದ ನೀವೇನ್ ಕೇಳಿ ಮಾಡಿಲ್ಲ ನೀರೇ ಇಲ್ಲ ಬೆಳಿಗ್ಗೆಯಿಂದ ನೀರೇ ಇಲ್ಲ ನೀರಿನ ಪ್ರಾಬ್ಲಮ್ ಇಲ್ಲಿ ಈಗ ಜಸ್ಟ್ ಇರೋದು 48 ಸ್ಟ್ರೆಂತ್ ಅಷ್ಟೇ ನಡ್ಕೊಂಡೆ 3 ಕಿಲೋಮೀಟರ್ ಆಮೇಲೆ ಹುಟ್ಟಿದ್ ಹೆಂಗ ನಾವು ಕಾಲೇಜ್ ಮುಗಿಸ್ಕೊಂಡು ಕಂಪ್ಯೂಟರ್ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡ್ ಬರ್ಬೇಕಂದ್ರೆ ಹಾಸ್ಟೆಲ್ಗೆ 3 ಗಂಟೆ ಆಗತ್ತ. 3 ಗಂಟೆಗೆ ಬಂದು ಊಟ ಕೇಳಿದ್ರೆ ನಾವು ಊಟ ಇಲ್ಲ, 2 ಗಂಟೆ ಮೇಲೆ ನೋಡಿರ್ತೀವಿ ನೋಡಿ ಭಾಂಡೆ ಅಡಿಗೆ ನಾವು ಒಟ್ಟ ಅಡಿಗೆನೆ ಮಾಡ್ಕೊಡಲ್ಲ. ನೀವು 3 ಮೇಲೆ ಬಂದ್ರೆ ನಾವು ಟ್ಯೂಷನ್ ಇದು ನಮಗೆ ಸಂಬಂಧ ಇಲ್ಲ, ಕಾಲೇಜ್ ಅಷ್ಟೇ ಸಂಬಂಧ ನಮಗೆ. ನೀವು ಹೋದ್ರೆ ನಾ ಏನು ಮಾಡಲಿ, ನಾವು ಊಟ ಕೊಡಲ್ಲ ಅಂತ ಅಂದ್ಬಿಡ್ತಾರೆ. ನಾವು ಎಷ್ಟೋ ಸಲ ಹಾಸ್ಟೆಲ್ ಒಳಗೆ ಬಂದು ಉಪವಾಸ ಮಾಡ್ಕೊಂಡು ಬಿಟ್ಟಿವಿ. ನಾವು ನಿಂದ್ರಸಲ್ಲ, ನಮಗೆ ವಾರ್ಡನ್ ಮೇಡಮ್ ಅಂತೂ ಹೇಳಿ ಹೇಳಿ ಸಾಕು ಸಾಕು. ಏನ್ ಹೇಳಕ್ ಹೋದ್ರೆ ಕಾಲ್ ಕಟ್ ಮಾಡ್ತಾರೆ. ನಾವು ರಜೆಲ್ ಇದೀವಿ ಮಾಡ್ತೀವಿ ಮಾಡ್ತಾರೆ, ಬಜೆಟ್ ಮಾಲ್ ಕಟ್ ಮಾಡ್ತಾರ್ರಿ ಮಾಡಂತೀವಿ. ನಾವ್ ಯಾಕೆ ಮಾಡೋದು, ನೀವು ಇಲ್ಲ ನೀವೇ ಮಾಡ್ಕೋರಿ, ಜಾರ್ಮಿ ಬಿಡಿಸು ನೀವೇ ಮಾಡ್ಕೋರಿ, ನೀವು ಹೆಣ್ಮಕ್ಳು ಅಂತಾರೆ. ನಾವು ಮಾಡ್ಕೋತೀವಿ, ಬಟ್ ಸಿಬ್ಬಂದಿಯವ್ರು ಇರೋದಕ್ಕೆ ಅವ್ರು ಸಿಬ್ಬಂದಿಯವ್ರು ಇರೋದಕ್ಕೆ ಅವರೆಲ್ಲ ಕ್ಲೀನ್ ಮಾಡ್ಬೇಕು, ಅಡ್ಗೆ ಚಂದ ಮಾಡ್ಬೇಕು, ನಾವೇ ಮಾಡ್ಕೋತೀವಿ ಎಲ್ಲ. ಹಂಗಿದ್ರೆ ಅವ್ರಿಗೆ ತೆಗೆದು ಹಾಕ್ಬೇಡ್ರಿ.